नमस्कार ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೋ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದೀನಿ. ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವವಾದ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳಬಹುದು. ಯಾರತ್ರ ರೇಷನ್ ಕಾರ್ಡ್ ಇದೆ ಅವರಿಗೆಲ್ಲರಿಗೂ ಕೂಡ ಒಂದು ಭಿಕ್ಷಾಕನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳಬಹುದು. 1 ಲಕ್ಷಕ್ಕೂ ಮೇಲ್ಪಟ್ಟ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಅದರ ಜೊತೆಗೆ ಸಾಕಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆದ ನಂತರ ನಿಮಗೆ ಗೃಹಲಕ್ಷ್ಮಿ ಇರಬಹುದು, ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಸಿಗೋದಿಲ್ಲ. ಸೋ ಮುಂದೆ ಬರುವಂತ 14ನೇ ಕಂತಿನಿಂದ ಹಾಗೇನೇ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಜಮಾ ಆಗೋದಿಲ್ಲ. ಹಾಗೇನೇ ಸಾಕಷ್ಟು ರೇಷನ್ ಕಾರ್ಡ್ ಯಾರತ್ರ ಇರುತ್ತೋ ಅವರಿಗೆ 10000 ರೂಪಾಯಿ ದಂಡವನ್ನ ಕೂಡ ವಿಧಿಸಿದೆ. ಸೋ ಯಾವ ಕಾರಣಕ್ಕೆ ದಂಡವನ್ನ ವಿಧಿಸ್ತಾ ಇದೆ, ಹಾಗೆ ಯಾರೆಲ್ಲ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ. ತುಂಬಾ ಜನ ಅನ್ಕೊಂಡಿರ್ತೀರಾ, ನಾವು ಈಗ ತಾನೇ ರೇಷನ್ ನ ತಗೊಂಡ್ ಬಂದ್ವಿ ಅಥವಾ ನಮಗೆ ಈಗ ತಾನೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ, ನಮ್ಮ ರೇಷನ್ ಕಾರ್ಡ್ ಏನು ತೊಂದರೆ ಇಲ್ಲ, ಎಲ್ಲದೂ ಸರಿ ಇದೆ ಅಂತ ನೀವು ಏನಾದರೂ ಅನ್ಕೊಂಡಿದ್ರೆ ಇದು ನಿಮಗೆ ತಪ್ಪಾದ ತಿಳುವಳಿಕೆ ಅಂತಾನೆ ಹೇಳಬಹುದು. ಸೋ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಷ್ಟೋ ಜನರ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಿಗುವಂತಹ ಬೆನಿಫಿಟ್ ಆಗಲಿ ಅಥವಾ ನಿಮಗೆ ರೇಷನ್ ಕಾರ್ಡ್ ಗಳಿಂದ ಸಿಗುವಂತಹ ಸೌಲಭ್ಯಗಳು ಕೂಡ ಇನ್ ಮುಂದೆ ಸಿಗೋದಿಲ್ಲ ಅಂತಾನೆ ಹೇಳಬಹುದು. ಯಾವ ಕಾರಣಕ್ಕೆ ಅನ್ನೋದು ಕೂಡ ಈ ಕಂಪ್ಲೀಟ್ ಆಗಿರುವಂತ ಡೀಟೇಲ್ಸ್ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಫ್ಯಾಮಿಲಿ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ಗೆ ನೀವೇನಾದರೂ ಹೊಸಬರಾಗಿದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಇನ್ನೊಮ್ಮೆ ಕೇಳ್ಕೊಂತಾ ಇದೀನಿ. ಸ್ನೇಹಿತರೆ, ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ. ಉಚಿತ ಗೃಹಲಕ್ಷ್ಮಿ ಯೋಜನೆ 12 ಮತ್ತೆ 13ನೇ ಕಂತಿನ ಹಣ 98% ಜನ ಮಹಿಳೆಯರಿಗೆ ಜಮಾ ಆಗಿದೆ. ಈ 98% ಜನ ಮಹಿಳೆಯರಿಗೆ ಜಮಾ ಆಗಿದ್ದು ಇನ್ನೆಲ್ಲ 2% ಜನ ಮಹಿಳೆಯರು ಪೆಂಡಿಂಗ್ ಇದ್ದಾರೆ ಅಂತಾನೆ ಹೇಳಬಹುದು. ಅವರಿಗೆ ಹಣ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ ಸ್ನೇಹಿತರೆ, ನಿಮಗೆ ಸದ್ಯದಲ್ಲಿ ಹಣ ಬರುತ್ತೆ. ಅಂದ್ರೆ ಈ ತಿಂಗಳು 28ನೇ ತಾರೀಕೊಳಗಡೆನೆ ಗೃಹಲಕ್ಷ್ಮಿ ಯೋಜನೆ 12 13ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ನೋಡಿ, ಅವರಿಗೆಲ್ಲರಿಗೂ ಹಣ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು. ಮತ್ತೆ ಯಾರಿಗೆ ಹಣ ಹಾಗಾದ್ರೆ ಬರಲ್ಲ ಅಂತ ನೀವು ಕೇಳಿದ್ರೆ, ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ನೀವು ನೋಡಿರಬಹುದು, ಮೊನ್ನೆ ತಾನೇ ಎಲ್ಲರೂ ಹೋಗಿ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಹೋಗಿ ರೇಷನ್ ನ ತಗೊಂಡ್ ಬಂದಿರ್ತೀರಾ. ಕೆಲವೊಂದು ಊರಲ್ಲಿ ರಾಗಿಯನ್ನ ಕೊಟ್ಟಿರ್ತಾರೆ, ಕೆಲವೊಂದು ಊರಲ್ಲಿ ಅಕ್ಕಿಯನ್ನ ಕೊಟ್ಟಿರ್ತಾರೆ. ಸೋ ನಿಮಗೆ ಯಾವುದು ನಿಮ್ಮ ಊರಲ್ಲಿ ಸಿಗ್ತಾ ಇರತ್ತೆ ಆ ರೇಷನ್ ನ ನೀವು ತಗೊಂಡ್ ಬಂದಿರ್ತೀರಾ. ರೇಷನ್ ಕಾರ್ಡ್ ಎಲ್ಲ ಆಕ್ಟಿವ್ ಅಲ್ಲಿ ಇದೆ, ಮತ್ತೇನು ಪ್ರಾಬ್ಲಮ್ ಅಂತ ನೀವು ಕೇಳಬಹುದು. ಹೌದು, ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇರಬಹುದು ಸ್ನೇಹಿತರೆ, ಆದ್ರೆ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಏನಿದೆ, ರೇಷನ್ ಕಾರ್ಡ್ ಅನ್ನ ಮಾಡಿಸಿ ನೀವು ಈಗ ಆಲ್ರೆಡಿ ತುಂಬಾ ವರ್ಷಗಳ ಕಾಲ ಕಳೆದು ಹೋಗಿದೆ. ರೇಷನ್ ಕಾರ್ಡ್ ನ ಮಾಡಿಸಬೇಕಾದ್ರೆ ನೀವು ಏನ್ ಮಾಡ್ತಿರ್ತೀರಾ, ಒಂದು ಇನ್ಕಮ್ ಸರ್ಟಿಫಿಕೇಟ್ ನ ಮಾಡ್ತಿರ್ತೀರಾ. ಸೋ 1 ಲಕ್ಷಕ್ಕಿಂತ ಕಮ್ಮಿ ಆದಾಯವನ್ನ ಯಾರ್ಯಾರು ಹೊಂದಿರ್ತಾರೋ ಅವರೆಲ್ಲರೂ ಕೂಡ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸಿ ಬಿಪಿಎಲ್ ರೇಷನ್ ಕಾರ್ಡ್ ಆಗಿರಬಹುದು, ಅಂತ್ಯೋದಯ ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಾ ಅಂತಾನೆ ಹೇಳಬಹುದು. ಆದ್ರೆ ಆ 5 ವರ್ಷಕ್ಕಿಂತ ಹೆಚ್ಚಿಗೆ ಯಾರತ್ರ ಈಗ ಆಲ್ರೆಡಿ ನಿಮ್ಮತ್ರ ರೇಷನ್ ಕಾರ್ಡ್ ಗಳನ್ನು ಹೊಂದಿರ್ತೀರಲ್ವಾ, 5 ವರ್ಷಕ್ಕಿಂತ ಹೆಚ್ಚೇ ಇನ್ಕಮ್ ಸರ್ಟಿಫಿಕೇಟ್ ಗಳನ್ನ ಯಾರು ನಿಮ್ಮತ್ರ ಇಟ್ಕೊಂಡಿರ್ತೀರೋ ಅವರದೆಲ್ಲರದು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ನಿಮ್ಮ ಆದಾಯ 1,20,000 ಕ್ಕಿಂತ ಮೇಲ್ಪಟ್ಟಾಗಿದೆ ಅಂತ ಹೇಳಿಬಿಟ್ಟು ಆ ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೋ ನೀವು ರೇಷನ್ ಕಾರ್ಡ್ ಮಾಡಿಸ್ಬಿಟ್ಟು ಈಗ ಆಲ್ರೆಡಿ ತುಂಬಾ ವರ್ಷಗಳಾಗಿದೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬಿಟ್ಟು ಕೂಡ 10 ವರ್ಷ ಆಗಿದೆ, 8 ವರ್ಷ ಆಗಿದೆ ಅಥವಾ 6 ವರ್ಷ ಆಗಿದೆ ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಂತ ಅಂದ್ರೆ ಖಂಡಿತ ಇಲ್ಲ. ಒಂದು ಇನ್ಕಮ್ ಸರ್ಟಿಫಿಕೇಟ್ ಗೆ ಇರುವಂತ ವ್ಯಾಲಿಡಿಟಿ ಬಂದ್ಬಿಟ್ಟು ಕೇವಲ 5 ವರ್ಷ. 5 ವರ್ಷಕ್ಕೊಮ್ಮೆ ನೀವು ಅದನ್ನ ರಿನಿವಲ್ ಮಾಡಿಸ್ಕೋಬೇಕಾಗತ್ತೆ ಅಥವಾ ಹೊಸದಾಗಿ ಇನ್ನೊಂದು ಬಿಪಿಎಲ್ ನ್ಯೂ ರೇಷನ್ ಕಾರ್ಡ್ ಏನಿರುತ್ತೆ ಆ ಬಿಪಿಎಲ್ ರೇಷನ್ ಕಾರ್ಡ್ ಗೆ ನಿಮ್ಮ ಇನ್ಕಮ್ 1,20,000 ಕ್ಕಿಂತ ಕಮ್ಮಿ ಇದೆ ಅಂತ ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸ್ಬೇಕಾಗತ್ತೆ. ಸೋ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಇದನ್ನ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಹೇಗ್ ಗೊತ್ತಾಗತ್ತೆ ಚೆಕ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಬೋದು. ನೀವು ಮುಂದಿನ ತಿಂಗಳು ರೇಷನ್ ತಗೊಳಕ್ ಹೋಗ್ಬೋದು, ಆಗ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾರು ಪ್ರತಿ ತಿಂಗಳು ಅಕ್ಕಿಯನ್ನ ಕೊಡ್ತಾರಲ್ವ ಅವರು ನಿಮ್ಮನ್ನ ಕೇಳ್ಬೋದು. ಸೊ ತೋರಿಸಿ ಅಂತ. ಆ ಒಂದು ಕಾರಣಕ್ಕೋಸ್ಕರ ಯಾರ್ಯಾರ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇನ್ನೂ ಕೂಡ ನೀವು ಮಾಡಿಸಿಲ್ಲ ಅಥವಾ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ 5 ವರ್ಷ ಆಗಿ ಹೋಗ್ಬಿಟ್ಟಿದೆ, ಈಗ ಆಲ್ರೆಡಿ ಅದರ ಎಕ್ಸ್ಪೈರ್ ಡೇಟ್ ಕೂಡ ಮುಗಿದೋಗಿದೆ ಅಂತ ಯಾರೆಲ್ಲ ಇದ್ದೀರಾ, ದಯವಿಟ್ಟು ಹೋಗಿ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಎಷ್ಟೋ ಜನರ ಬಿಪಿಎಲ್ ರೇಷನ್ ಕಾರ್ಡ್ ಅಂದ್ರೆ 1 ಲಕ್ಷಕ್ಕೂ ಮೇಲ್ಪಟ್ಟ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗಿದೆ ಸ್ನೇಹಿತರೆ. ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರದಿಂದ ಚೆಕ್ ಮಾಡ್ತಾ ಇದೆ. ನೀವು ಅನ್ಕೊಂಡ್ಬೋದು, ಸೊ ಏನು ಚೆಕ್ ಮಾಡ್ತಾ ಇಲ್ಲ, ನಮ್ಗೆ ಅಕ್ಕಿ ತಗೊಂಡ್ ಬಂದ್ಬಿಟ್ಟಿದೀವಿ, ಗೃಹಲಕ್ಷ್ಮಿ ಯೋಜನೆ 12 13 ಕಂತಿನ ಹಣನು ಬಂದಿದೆ, ನೀವು ಯಾಕೆ ಸುಳ್ಳು ಅಪ್ಡೇಟ್ ಕೊಡ್ತಿದ್ದೀರಾ ಅಂತ ಕೇಳ್ಬೋದು.
ನಿಮಗೆ ಸುಳ್ಳು ಅಪ್ಡೇಟ್ ಅಂತ ಅನ್ಸಬಹುದು ಬಟ್ ಸರ್ಕಾರದಿಂದ ಇದು ನಿಜವಾದ ಅಪ್ಡೇಟ್ ಆಗಿರುತ್ತೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆದಾಗ ಇದರ ಬಗ್ಗೆ ನಿಮಗೆ ಖಂಡಿತವಾದ ಸತ್ಯ ತಿಳಿಯುತ್ತೆ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇನ್ನೊಂದು ಇನ್ಫರ್ಮೇಷನ್ ನ ಹೇಳ್ತೀನಿ ಹಾಗೆ ಇನ್ನೊಂದು ಇನ್ಫರ್ಮೇಷನ್ ಏನು ಹೇಳಬೇಕು ಅಂತ ಸ್ನೇಹಿತರೆ ತುಂಬಾ ಜನ ಅನ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣವು ಕೂಡ ಜಮಾ ಆಗುತ್ತೆ ಏನ್ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು ಅಂತ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಡ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಅಲ್ಲಿ ಇರಬೇಕು ಅಂದ್ರೆ ನಿಮ್ಮತ್ರ ಈ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶುಡ್ ಆಗಿ ಇರಬೇಕು ಅಂತಾನೇ ಹೇಳ್ತೀನಿ ಯಾರತ್ರ ಇನ್ಕಮ್ ಸರ್ಟಿಫಿಕೇಟ್ ಆಲ್ರೆಡಿ ಎಕ್ಸ್‌ಪೈರ್ ಆಗಿದೆ ಅವರೆಲ್ಲರೂ ಇನ್ಕಮ್ ಸರ್ಟಿಫಿಕೇಟ್ ನ ಮಾಡಿಸ್ಕೊಳ್ಳಿ ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳದ್ದು ಕೂಡ ಮಾಡ್ಕೊಳ್ತಾರೆ ಅಥವಾ ತಾಲೂಕ್ ಆಫೀಸ್ ಗೆ ಹೋದ್ರೂ ಕೂಡ ಮಾಡ್ಕೊಳ್ತಾರೆ ಹಳ್ಳಿಗಳಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಡಕ ಅಂತಾನೇ ಇರ್ತಾರೆ ಅವರತ್ರ ಹೋದ್ರೆ ಸೋ ಇಷ್ಟು ದುಡ್ಡು ಅಂತ ಕೊಟ್ರೆ ಅವರೇ ಮಾಡ್ಕೊಳ್ತಾರೆ ಹಾಗೆ ಯಾರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುತ್ತೆ ಅಂತಾನೇ ಹೇಳಿದ್ರೆ 1000 ಸೆಂಟಿಮೀಟರ್ ಕ್ಕಿಂತ ಹೆಚ್ಚು ಯಾ ಸ್ಕ್ವೇರ್ ಫೀಟ್ ಯಾರದಲ್ಲ ಮನೆ ಇರುತ್ತಾ 1000 ಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಅನ್ನ ಮನೆಯನ್ನ ಯಾರೆಲ್ಲ ಹೊಂದಿರ್ತಾರ ಅವರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಸೋ ಈಗ ನೀವು ನೋಡ್ತಾ ಇರಬಹುದು ನಿಮ್ಮ ಆದಾಯ 120000 ಕ್ಕಿಂತ ಹೆಚ್ಚು ಆದಾಯವನ್ನ ಯಾರು ಹೊಂದಿದಾರೋ ಬಿಪಿಎಲ್ ರೇಷನ್ ಕಾರ್ಡ್ ಅವರದು ಕೂಡ ಕ್ಯಾನ್ಸಲ್ ಆಗುತ್ತೆ ಮತ್ತೆ 10000 ದಂಡವನ್ನು ಕಟ್ಟಬೇಕು ಅಂತ ಹೇಳಿದ್ರಲ್ಲ ಅದು ಹೇಗೆ ಅಂತ ಕೇಳಬಹುದು ಸೋ 10000 ದಂಡವನ್ನ ನಿಮ್ಮ ಮನೆಯಲ್ಲಿ ಯಾರಾರು ಗವರ್ನಮೆಂಟ್ ಜಾಬ್ ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಟೀಚರ್ ಆಗಿರಬಹುದು ಅಥವಾ ಲೆಕ್ಚರ್ ಆಗಿರಬಹುದು ಅಥವಾ ನಿಮ್ಮ ಪಿಡಿಓ ಆಗಿರಬಹುದು ಯಾವುದೋ ಒಂದು ಗವರ್ನಮೆಂಟ್ ಅಪಾಯಿಂಟ್ ಆಗಿರ್ತಿರಾ ನೀವು ಪೊಲೀಸ್ ಆಗಿರಬಹುದು ಗವರ್ನಮೆಂಟ್ ಅಪಾಯಿಂಟ್ ಆದಾಗ ಏನು ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ಅನ್ನು ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಅಥವಾ ಬೆಂಗಳೂರು ಬಂದಿಗೆ ಹೋಗಿ ಬಿಪಿಎಲ್ ರೇಷನ್ ಕಾರ್ಡ್ ಇದೆ ನೀವು ಎಪಿಎಲ್ ರೇಷನ್ ಕಾರ್ಡ್ ಅನ್ನು ಮಾಡಿಸ್ಕೊಳ್ಳಬೇಕು ಅಂತ ಇದು ಮಸ್ಟ್ ಅಂಡ್ ಶುಡ್ ಅಂತ ಇರುವಂತ ರೂಲ್ಸ್ ಅಂತಾನೆ ಹೇಳಬಹುದು ಆದ್ರೆ ನೀವು ಮಾಡಿಸ್ಕೊಂಡೇನೆ ನೀವು ಏನು ಮಾಡ್ತಿರ್ತೀರಾ ಪ್ರತಿ ತಿಂಗಳು ಅಕ್ಕಿಯನ್ನು ತಗೊಂಡಾ ಇರ್ತೀರಾ ಹಾಗೆ ಹಣವನ್ನು ಕೂಡ ಪಡ್ಕೊಂಡಾ ಇರ್ತೀರಾ ಅದನ್ನ ಸರ್ಕಾರದ ಗಮನಕ್ಕೆ ಬಂದ್ರೆ ನೀವು 10000 ರೂಪಾಯಿ ತರ ಸರ್ಕಾರಕ್ಕೆ ದಂಡವನ್ನ ಕಟ್ಟಬೇಕು ನಿಮ್ಮ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ಎಪಿಎಲ್ ರೇಷನ್ ಕಾರ್ಡ್ ಕೂಡ ಕನ್ವರ್ಟ್ ಅನ್ನು ಮಾಡ್ಕೋಬೇಕು ಯಾರ ಮನೆಯಲ್ಲಿ ಗವರ್ನಮೆಂಟ್ ಜಾಬ್ ಅನ್ನು ಹೊಂದಿದ್ದು ನೀವು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನ ಇನ್ನು ಇಟ್ಕೊಂಡಿದಿರೋ ಸರ್ಕಾರದ ಸೌಲತ್ತುಗಳನ್ನು ಪಡ್ಕೊಂಡಿದ್ದೀರಾ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಸರ್ಕಾರದಿಂದ 10000 ರೂಪಾಯಿ ದಂಡವನ್ನ ಕಟ್ಟಿಸ್ಕೊಂತಾರೆ ಯಾರಾರು ನಿಮ್ಮ ಅಕ್ಕಪಕ್ಕದವರು ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾರು ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನು ಹೊಂದಿದ್ದು ಈ ರೀತಿ ಇದ್ರೆ ದಯವಿಟ್ಟು ಅವರಿಗೆ ಒಂದು ಇನ್ಫಾರ್ಮ್ ಮಾಡಿ ಕ್ಯಾನ್ಸಲ್ ಆಗೋಕ್ಕಿಂತ ಮುಂಚೆ ಸರ್ಕಾರದಿಂದ ದಂಡವನ್ನ ಕಟ್ಟಿಸ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನೀವೇ ಜಾಗೃತಕರವಾಗಿ ಹೋಗಿ ಒಂದು ಅಪ್ಡೇಟ್ ಅನ್ನು ಮಾಡಿಸಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಸ್ನೇಹಿತರೆ ಕೇಳಬಹುದು ಇಲ್ಲಿ ಇದರಿಂದ ಏನು ನಮಗೆ ಗೃಹಲಕ್ಷ್ಮಿ ಯೋಜನೆ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಸ್ನೇಹಿತರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಹೇಗೆ ಆಗುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಇಲ್ಲಿ ನಿಮ್ಮ ಆದಾಯ ವರ್ಷದ ಆದಾಯ 120000 ಕ್ಕಿಂತ ಜಾಸ್ತಿ ಇದೆ ಅಂದ್ಕೊಳ್ಳಿ ಅಥವಾ ನಿಮ್ಮ ಮನೆ ಏನಿದೆ 1000 ಸ್ಕ್ವೇರ್ ಫೀಟ್ ಗಿಂತ ಹೆಚ್ಚಿದೆ ಆಗ ಏನು ಮಾಡ್ತಾರೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನು ತೆಗೆದು ಅವರು ಎಪಿಎಲ್ ರೇಷನ್ ಕಾರ್ಡ್ ಅನ್ನು ಸರ್ಕಾರ ಮಾಡಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಆಗ ಏನಾಗುತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ನಭಾಗ್ಯ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಹಾಗೆ ಸರ್ಕಾರದಿಂದ ಸಿಗುವಂತ ಬೇರೆ ಬೇರೆ ರೇಷನ್ ಕಾರ್ಡ್ ಇಂದ ಏನೇನು ಸೌಲತ್ತುಗಳನ್ನು ಪಡ್ಕೊಂತಾ ಇದ್ರಲ್ವಾ ಅದೆಲ್ಲದೂ ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಆಗ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಬೇರೆ ಯೋಜನೆಗಳ ಹಣ ಸಿಗೋದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇರುವುದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಬೇರೆ ಯೋಜನೆಗಳ ಹಣ ಸಿಗಬೇಕು ಅಥವಾ ಸರ್ಕಾರದಿಂದ ಬೆನಿಫಿಟ್ ಗಳು ಸಿಗಬೇಕು ಅಂದ್ರೆ ತಪ್ಪದೆ ನಿಮ್ಮ ರೇಷನ್ ಕಾರ್ಡ್ ಗಳಲ್ಲಿ ಏನಾದರೂ ಚೇಂಜಸ್ ಆಗಿದ್ರೆ ನೀವೇ ಹೋಗಿ ಸರಿಪಡಿಸ್ಕೊಳ್ಳಿ ಸರ್ಕಾರ ಈಗಾಗಲೇ ಲಕ್ಷಕ್ಕೂ ಹೆಚ್ಚಕ್ಕೂ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡಿದೆ ಹಾಗೇನೇ 10000 ದಂಡವನ್ನ ಕಟ್ಟಿಸ್ಕೊಂಡಕ್ಕೂ ರೆಡಿ ಆಗಿದೆ ಸಾಕಷ್ಟು ಜನ ಈಗಾಗಲೇ 10000 ದಂಡವನ್ನ ಕಟ್ಟಿಕೊಂಡಿದ್ದಾರೆ ಈ ಒಂದು ಮಾಹಿತಿಗಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ಇಷ್ಟ ಆದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ವಿಡಿಯೋನ ದಯವಿಟ್ಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾಗಲಿ ಹಾಗೇನೇ ಅವರು ಕೂಡ ಇನ್ನೊಬ್ಬರಿಗೆ ಶೇರ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನೆಲ್ಗೆ ನೀವು ಏನಾದ್ರು ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸೊ ನಮಸ್ಕಾರ ಸ್ನೇಹಿತರೆ